ತಪ್ಪು ಮಾಡಿದಿವಿ ಅಂತ ಗೊತ್ತಾದ್ರೆ ದೈವಗಳು ಬಿಡ್ತಾವ ಹ್ಮ್ ಅರಿವು ಆಗೋದು ತುಂಬಾ ಲೇಟ್ ಆಗಿರುತ್ತೆ ಲೇಟ್ ಆದಾಗ ಅವನ ವಂಶನೇ ಪಂಶ ಆಗುವಂತ ಕಥೆಗಳು ಇದೆ ಇಲ್ಲಿ ತನಗ ನಿಲ್ಲಿಸ್ತಾರೆ ಅಂತಂದ್ರೆ ನೀನು ಹಿಂದೂ ಅಲ್ಲ ಎಲ್ಲರೂ ತಪ್ಪು ಮಾಡಿದಿವಿ ದುಡ್ಡುಗೋಸ್ಕರ ದೈವದ ಚಕ್ರಿಯನ್ನ ಚಾಕ್ರಿಯನ್ನ ಮಾಡಬಹುದಿಲ್ಲ ಅವ್ರು ಮಾಡ್ಬೋದು ಒಂದಿಷ್ಟು ಅಮೌಂಟ್ ಕೊಟ್ಬಿಟ್ಟು ಕಳಿಸ್ತಾ ಇದ್ರು ಇಷ್ಟು ಅಂತ ಏನು ಅದಕ್ಕೆ ಹಿರಿಯರು ಈ ಸಾಹಿತಿಗಳು ಇತಿಹಾಸಗಾರರು ಅದ್ರ ಬಗ್ಗೆ ಸ್ಟಡಿ ಮಾಡಿದ್ದೀ ಮಾಡಿ ತಪ್ಪ ಅದಕ್ಕೆ ಬರೋಣ ಈಗ ಒಂದು ಭಯ ಹುಟ್ಟಿಸುತ್ತೆ ದೈವ ಭಯ ಹುಟ್ಟಿಸುತ್ತೆ ಅಂತ ಹೇಳ್ತೀವಿ ಆದ್ರೆ ದೈವ ಒಂದು ಶಿಕ್ಷೆ ಕೊಡೋದಕ್ಕಿಂತ ಸಿನಿಮಾದ ವಿಷಯನೇ ತಗೊಂಡ್ರೆ ಒಂದು ಸಾಯಿಸುವಂತ ಶಕ್ತಿ ಇರುವಂತ ದೈವಕ್ಕೆ ಒಬ್ಬನ್ನ ಮನ ಪರಿವರ್ತನೆ ಮಾಡುವ ಶಕ್ತಿ ಕೂಡ ಇರುತ್ತೆ ಯಾಕೆ ಮನ ಪರಿವರ್ತನೆ ಯಾಕೆ ಮಾಡಬಾರದು ಈಗ ದೈವದ ಬಗ್ಗೆ ನಾವ್ ಹೇಳ್ತೀವಿ ಮನಸ್ಸು ಹ್ಮ್ ನಾವು ಸಾಮಾನ್ಯ ಜನ ಹ್ಮ್ ನಾವು ಇವತ್ತು ಧಿಕ್ಕಾರ ಮಾಡ್ತೀವಿ ಅವನಿಗೆ ಹೊಡಿತೀವಿ ಅವನ್ ಬಿಡ್ತೀನಿ ನಾನೊಂದು ಬಹಿಷ್ಕಾರ ಮಾಡ್ತೀನಿ ಮತ್ತೊಂದು ಎಲ್ಲ ತಿಳ್ಕೊಂಡವರೇ ನಾವ್ ಹಿಂಗಿದ್ವಿ ನಮ್ಮನ್ನ ತಿಳಿಸುವಂತವ್ರು ದೈವ ದಾರಿ ತೋರಿಸುವಂತ ದೈವ ನೀನ್ ಹಿಂಗೆ ಮಾಡ್ಬೇಡ ಸತ್ಯ ದಾರಿಯಲ್ಲಿ ನಡಿ ಹಿಂಗ್ ಮಾಡುವಂತ ಓಕೆನಾ ಆ ಸತ್ಯದ ದಾರಿಯಲ್ಲಿ ನಡೆಯುವಂತ ದೈವಕ್ಕೆ ಅಪಪ್ರಚಾರ ಆದಾಗ ತೊಂದರೆ ಆದಾಗ ಅದರಿಂದ ಇನ್ನೊಬ್ರು ಆದಾಗ ಅದು ಕಾರ್ಮಿಕ ತೋರಿಸಿದ್ದು ದೊಡ್ಡ ರೀತಿಯಲ್ಲಿ ಕೊರಗಜ್ಜನ ಡಬ್ಬಿಗೆ ಹೋಗಿ ಯಾರೋ ನಿರೋಧ ಹಾಕಿದಾಗ ಇಡೀ ಫ್ಯಾಮಿಲಿನ ಏನು ಮಾಡ್ತು ಹ್ಮ್ ಹ್ಮ್ ನಮ್ಮ ಕಣ್ಣ ಎದುರುಗಡೆ ಆಗಿರುವಂತ ಹ್ಮ್ ಎಂ ಆರ್ ಪಿ ಎಲ್ ಅನ್ನುವಂತ ದೊಡ್ಡ ಸಂಸ್ಥೆಯಲ್ಲಿ ದೈವಾರಾಧನೆಯ ಜಾಗಗಳನ್ನ ಕಬಡಿಸ್ಕೊಂಡು ಮಾಡಿದಾಗ ಇತ್ತೀಚೆಗೆ ಈ ಕಲಿಗಾಲದಲ್ಲೂ ಅಲ್ಲಿ ಸೇವೆ ಕೊಡುವ ತರ ಭಯ ಹುಟ್ಟಿಸ್ಕೊಂಡು ಮಾಡಿರುವಂಥದ್ದು ದೈ ಕಾರ್ಮಿಕದ ದೈವಗಳು ಈಗಿನ ಕಾಲಘಟ್ಟದಲ್ಲೂ ಕೂಡ ಹ್ಮ್ ಹಂಗಿದ್ದಾಗ ಆ ದೈವಗಳು ಕಾರ್ಮಿಕನ ತೋರಿಸೇ ತೋರಿಸ್ತವೆ ಹ್ಮ್ ಮತ್ತೆ ಎಷ್ಟೋ ಇತಿಹಾಸಗಳಿದೆ ಹೆಂಗೆ ಅಂತಂದ್ರೆ ನಮ್ಮ ಮಣ್ಣಿನ ದೈವಗಳು ಕಾರ್ಮಿಕ ಶಕ್ತಿಗಳು ಹ್ಮ್ ಅದು ಯಾರನ್ನು ಬಿಟ್ಟಿಲ್ಲ ಯಾರನ್ನು ಬಿಟ್ಟಿಲ್ಲ ಎಲ್ಲಿ ತನಕ ಆಗಿದೆ ಅಂತಂದ್ರೆ ನನ್ನ ಮನೆಯಲ್ಲಿ ಕಂಬಳ ಗದ್ದೆ ಅಂತ ಕಂಬಳ ಗದ್ದೆಯಲ್ಲಿ ಪಕ್ಕದವನಿಗೆ ನೇಜಿ ಅಂತೀನು ಅಥವಾ ಭತ್ತದ ಇದು ಅಂತ ಅವನಿಗೆ ಕಡಿಮೆ ಆಯ್ತು ಹೇಳಿ ಅವನು ಇಲ್ಲಿ ಬಂದು ಅವನಿಗೆ ಬೇಕಾದ ಒಂದು ಹತ್ತು ಹ್ಮ್ ಭತ್ತದ ಚಿಗುರ್ಗ ಅದನ್ನ ತಂದು ತಗೊಂಡು ಅಂತ ಬಂದವನಿಗೆ ಬೆಳಗಿನ ಜಾವ ತನಕವನ್ನು ತಲೆ ಮೇಲೆ ಒತ್ಕೊಂಡವನು ಅದ್ರ ಇಡೀ ಗದ್ದೆಯ ಸುತ್ತೋ ತರ ಮಾಡ್ತು ಬೆಳಿಗ್ಗೆ ನನ್ನ ತಾತ ಹೋಗಿ ನೋಡಿ ಆದ ನಂತರ ಅವನ ದೇವರಿಗೆ ಕೈ ಮುಗಿಸಿ ನಂತರ ಅವನಿಗೆ ಭತ್ತದ ಇದನ್ನ ಕೊಟ್ಟು ತೆನ ಕೊಟ್ಬಿಟ್ಟು ಕಳಿಸಿದಂಥವ್ರು ಇಷ್ಟು ಕಾರ್ಮಿಕದ ಶಕ್ತಿಗಳು ಮತ್ತೆ ಭಯದ ಮುಖಾಂತರನೇ ದೈವಗಳು ಭಕ್ತಿಯನ್ನ ತೋರಿಸಿರುವಂಥದ್ದು ಎಲ್ಲಾ ಕಾರ್ಮಿಕ ದೈವಗಳು ಯಾವುದೇ ಆಗಿರ್ಲಿ ಅಷ್ಟು ಕಾರ್ಮಿಕದ ಶಕ್ತಿಗಳು ಅಂತ ಶಕ್ತಿಗಳು ನಾವು ತಪ್ಪು ಮಾಡಿದಾಗ ತುಳುನಾಡವರಾಗಿ ಆ ಕಾರ್ಮಿಕ ಗೊತ್ತಿದ್ದು ನಾವು ತಪ್ಪು ಮಾಡಿದೀವಿ ಅಂತ ಗೊತ್ತಾದ್ರೆ ದೈವಗಳು ಬಿಡ್ತಾವ ಹ್ಮ್ ಈಗಿನ ಕಾಲದಲ್ಲೂ ವಿಜ್ಞಾನದ ಯುಗದಲ್ಲಿ ಬಂದ ತಪ್ಪು ಮಾಡುವಂತ ಬುದ್ಧಿಯನ್ನು ಕೊಡುವುದು ಯಾವ ದೈವತ ದೈವನೆ ಕೊಡುದು ಅಲ್ಲಲ್ಲ ತಪ್ಪು ಮಾಡುವ ಬುದ್ಧಿನ ದೈವ ಕೊಡಲ್ಲ ಯಾಕೆ ಕೊಡಲ್ಲ ತಿದ್ದು ಅಥವಾ ಇದು ಮಾಡ ಸರಿ ಈಗ ತಪ್ಪು ಮಾಡೋದು ಹೊರಡುವಾಗ ದೈವ ಗೊತ್ತಿರುತ್ತಲ್ವಾ ಗೊತ್ತಿರುತ್ತೆ ಪವರ್ಫುಲ್ ದೈವ ತಪ್ಪು ಮಾಡ್ತಾ ಇದ್ದಾನೆ ಅದೇ ತಡಿಬಹುದಲ್ವಾ ತಪ್ಪು ಇರೋ ತರ ಅದೇ ಅದು ಅದು ಬರೋದು ಯಾವಾಗ ಮೂರು ಮುಕ್ಕಲ್ ಗಳಿಗೆ ಅಂತ ಬರುತ್ತೆ ದೈವದ ಇದಾಗುವಾಗ ಆ ಇದ್ರಲ್ಲಿ ಹೇಳುತ್ತೆ ಹಿಂಗ ಹಿಂಗೆ ನೀನ್ ತಪ್ಪು ಮಾಡಿದೆ ನುಡಿಯ ಮುಖಾಂತರ ಹೇಳುತ್ತೆ ಇಲ್ಲ ಅಂತಂದು ಎಚ್ಚರ ಕೊಡುತ್ತೆ ಆ ಎಚ್ಚರ ಕೊಡುವಂತದ್ದು ಯಾವಾಗ ಎಷ್ಟೋ ಸರಿ ಬೇರೆ ಬೇರೆ ಕಾರಣ ನಾನಾ ಕಾರಣಗಳ ಮುಖಾಂತರ ಎಚ್ಚರ ಕೊಡುತ್ತೆ ಅದು ದೈವ ಕೊಟ್ಟಿದ್ದು ಅಥವಾ ನಾನು ಮಾಡಿದ್ದು ಅಂತ ನನ್ನೊಳಗೆ ನಾನು ತಗೋಬೇಕು ಅದು ನನಗೆ ಗೊತ್ತಾಗ್ಬೇಕು ಆ ಗೊತ್ತಾಗುವಂತದ್ದು ಯಾವಾಗ ಕಲದಲ್ಲಿ ಮಾತ್ರ ದೈವದ ಕಲದಲ್ಲಿ ಮಾತ್ರ ನಮಗೆ ಅದು ಗೊತ್ತಾಗುತ್ತೆ ಎಷ್ಟೋ ಸರಿ ದೈವಗಳು ಎಚ್ಚರಿಸುತ್ತೆ ಪ್ರತಿಯೊಬ್ಬ ತಪ್ಪು ಮಾಡುವನಂಗೆ ಎಚ್ಚರಿಸುತ್ತೆ ಆದ್ರೆ ಅವನ ಅರಿವಾಗದು ತುಂಬಾ ಲೇಟ್ ಆಗಿರುತ್ತೆ ಸರಿ ಲೇಟ್ ಆದಾಗ ಅವನ ವಂಶನೇ ನಿರ್ವಂಶ ಆಗುವಂತ ಕಥೆಗಳು ಇದೆ ಎಷ್ಟೋ ಇದೆ ತರದಲ್ಲಿ ಆದ ಕಾರಣ ದೈವಗಳು ನಾನಾ ರೂಪದಲ್ಲಿ ಇರುವುದು ಬಂದಿದೆ ಯಾಕಂದ್ರೆ ಅದರ ಸೃಷ್ಟಿಗಳಾಗಿದೆ ಹಂಗೆ ಯಾಕಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಹಾಗಂತ ನಾನು ತುಂಬಾ ನಾಲೆಜ್ಡ್ ಪರ್ಸನ್ ಅಲ್ಲ ನಾನು ಇವಾಗಲೂ ಹೇಳ್ತೀನಿ ನಾ ತಿಳುವಳಿಕೆಗೆ ನನ್ನ ಕೇಳಿದಿನಿ ನನ್ನ ಅಷ್ಟು ಪ್ರಶ್ನೆಗಳು ನನ್ನಲ್ಲಿ ಇರುವಂತ ಗೊಂದಲಗಳು ಅದಕ್ಕೆ ಉತ್ತರ ಕೇಳಿದೀನಿ ಅಂತ ಹೇಳಿ ದೈವವನ್ನು ನಾನು ವಿರೋಧಿಸುವನಲ್ಲ ಮತ್ತೊಂದಲ್ಲ ಅನ್ನುವಂಥದ್ದು ಕೆಲವೊಂದ್ಸರಿ ಪ್ರಶ್ನೆಗಳು ಉಡುಗೊರ ಪ್ರಶ್ನೆಗಳು ಬರ್ತವೆ ಎಂತೆಂತ ಕೆಟ್ಟ ಕೆಟ್ಟದಾಗಿರುತ್ತೆ ಅಂತಂದ್ರೆ ಎಲ್ಲಿ ತನಗೆ ತನ್ನ ನಿಲ್ಲಿಸ್ತಾರೆ ಅಂತಂದ್ರೆ ನೀನು ಹಿಂದೂ ಅಲ್ಲ ಅನ್ನುವಂಥದ್ದು ಯಾವುದೇ ದೈವದ ಪಾರ್ಧನ ಆಗ್ಲಿ ಸಂಧಿ ಅಲ್ಲ ಆಗ್ಲಿ ಪದನೆ ಬರಲ್ಲ ಹ್ಮ್ ಹ್ಮ್ ಯಾವುದೇ ಪ ಎಲ್ಲೂ ಇತಿಹಾಸದಲ್ಲೇ ಇಲ್ಲ ಆದ್ರೆ ನನ್ನ ಹಿಂದೂ ಸಮಾಜ ಒಂದು ಬಂಡೆ ಕಲ್ಲಲ್ಲ ಅದೊಂದು ಪರ್ವತ ನನಗೆ ಕೆತ್ತಕ್ಕಾಗತ್ತೆ ಅಂದ್ರೆ ನಾನು ಕೆತ್ತನ ನಿಮಗೆ ಕೆತ್ತಕ್ಕಾಗತ್ತೆ ಅಂದ್ರೆ ನೀವು ಕೆತ್ತಿ ನೀವು ಕೆತ್ತಿದ್ದು ಮೂರ್ತಿ ಆಗ್ಬೋದು ನಾನು ಕೆತ್ತಿದ್ದು ಅರ್ಧಂಬರ್ಧಾಗಿ ನಶಿಸಿ ನಾಳೆ ಮಳೆ ಬಂದು ಪಾಚಿ ಆಗ್ಬೋದು ಆದ್ರೆ ಉಳ್ಕೊಳೋದು ಮೂರ್ತಿ ಮಾತ್ರ ಆ ಉಳ್ಕೊಳ್ಳೋ ಕೆಲಸ ನಾವು ಮಾಡೋಣ ಆದ ಕಾರಣ ಹಿಂದೂ ಸಮಾಜ ಯಾರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ ಅಥವಾ ಇನ್ಯಾರು ಹಿಂದೂ ಅಂತ ಎದೆ ಪಟ್ಟಿ ಹಾಕೊಂಡು ನಾನು ಓಡಾಡ್ಬೇಕಾಗಿಲ್ಲ ಹ್ಮ್ ಓಕೆ ಈಗ ನೀವು ಬಜರಂಗದಲ್ಲ ಹ್ಮ್ ಪರಿಷತ್ತು ಅವ್ರ ಜೊತೆ ನಿಂತಿದೆ ಎರಡು ದೊಡ್ಡ ಸಂಸ್ಥೆಗೆ ದೊಡ್ಡ ಒಂದು ನೀವೇನ್ ಹೇಳಕ್ ಬಯಸ್ತೀರಿ ಸರ್ ಅವರು ಹಿರಿಯರು ಹ್ಮ್ ಎಲ್ಲರೂ ಬ ಸಂಘಟನಾ ಸಮಾಜನ ಒಳಿತಿಗಾಗಿ ಕೆಲಸ ಮಾಡುವರು ಅದಕ್ಕೆ ಹಿಂದೂ ಸಮಾಜನೂ ಆಗಿರ್ಬೋದು ನಾಟಕ ರಂಗನೂ ಆಗ್ಬೋದು ಸಿನಿಮಾ ರಂಗನೂ ಆಗ್ಬೋದು ಸಿನಿಮಾ ರಂಗ ನಾಟಕ ರಂಗದವರಿಗೆ ಕಲೆನೇ ಜಾತಿ ಅದು ಬಿಟ್ಟು ಬೇರೆ ಇಲ್ಲ ಆಗ ಅಂತ ಹೇಳಿ ನಾನು ಹಿಂದೂ ಸಮಾಜದ ಜೊತೆಗೇನೆ ಬೆಳ್ಕೊಂಡು ಬಂದಂತವ್ರು ನಾನು ಅವಾಗ್ಲೂ ಹೇಳಿದೆ ಅಪ್ಪ ಅಮ್ಮನ ನಂಬಿಕೆಯನ್ನ ನಂಬ್ಕೊಂಡು ಬಂದು ಅಲ್ಲಿಂದ ಪ್ರಾರಂಭ ಆಗಿದೆ ಇವತ್ತಿನ ತನಕ ದೇವರುಗಳನ್ನು ಇಟ್ಕೊಂಡು ಭಕ್ತಿಯಿಂದ ದೈವಗಳನ್ನು ನಂಬ್ಕೊಂಡು ಬಂದಂಥವ್ರು ನಾನು ಮಾಡಿದ ತಪ್ಪು ಅಂತ ನನ್ನ ಸಮಾಜ ಹೆಂಗ್ ಹೇಳುತ್ತೆ ಯಾವ ಇದಕ್ಕೆ ಯಾವ್ದಕ್ಕೆ ಹೇಳ್ಬೇಕು ಮತ್ತೆ ಮಂಗಳೂರಿಂದ ಹುಟ್ಟಿ ಬಂದಂತವ್ರು ಎಲ್ಲಿಂದ ಬಂದಿರ್ತಾರೆ ಏನನ್ನ ತಿಳ್ಕೊಂಡಿದ್ದಾರೆ ಏನನ್ನ ಅಧ್ಯಯನ ಮಾಡ್ಕೊಂಡಿದ್ದಾರೆ ಅನ್ನೋದು ಅವರು ಕೂಡ ಚಿಂತೆ ಮಾಡಿರಬೇಕು ಯಾವುದೋ ಒಂದು ಫೋರ್ಸ್ಗೆ ಕೆಲವೊಂದು ಸಾರಿ ಏನಾಗುತ್ತೆ ಒಂದು ಸಂಘಟನೆಗಳು ಒಂದು ಹೆಜ್ಜೆನೆ ಇಡುತ್ತೆ ತಿಳುವಳಿಕೆ ಇಲ್ಲದೆ ತಿಳುವಳಿಕೆ ಇದ್ದು ಗೊತ್ತಿಲ್ಲ ಸ್ಟಡಿ ಮಾಡಿ ಆದ ನಂತರ ಅವರು ಇದು ಹಿಂಜರಿ ಇದೆ ಆ ತರನೂ ಆಗಿರ್ಬೋದು ಅಂತ ಇಲ್ಲಿ ಎಷ್ಟರ ಮಟ್ಟಿಗೆ ಅಲ್ಲಿ ತಿಳುವಳಿಕೆ ಇದೆ ಎಷ್ಟು ಜನ ಮುಂದೆ ಬಂದವ್ರು ಎಂಥವ್ರು ಏನಾಗಿದೆ ಅಥವಾ ಇಲ್ಲಿ ಯಾರನ್ನ ಓಲೈಕೆ ಮಾಡಬೇಕು ಅಂತ ಬಂದಿದಾರೆ ಅವರು ಇರೋದು ತಪ್ಪು ಅಂತ ನಾನು ಹೇಳಲ್ಲ ಕೆಲವೊಂದು ದೃಷ್ಟಿಕೋನದಿಂದ ಸಮಾಜದಲ್ಲಿ ಕೆಲವೊಂದು ಪರಿವರ್ತನೆ ಆಗಬೇಕು ಅಂದ್ರೆ ಆ ತರದ ಒಂದು ಸಂಘಟನೆಗಳು ಬೇಕೇ ಬೇಕು ಯಾಕಂದ್ರೆ ನಾನು ಆ ಸಂಘಟನೆಯಲ್ಲೇ ಇರುವಂತವ್ ಯಾಕಂದ್ರೆ ನಾವು ಸಂಘಟನೆಯಲ್ಲಿ ಇದ್ದೀವಿ ಅಥವಾ ನಾವು ಚಲನಚಿತ್ರದಲ್ಲಿ ಇದ್ವಿ ಅಂತೇಳಿ ನಾವು ಆ ಕಡೆಗೆ ನಾವು ಜಾಸ್ತಿ ವಾಲಲ್ಲ ಅಷ್ಟೇ ಆದ್ರೆ ಮೂಲ ಬೇರುಗಳು ಎಲ್ಲಿಂದ ಬಂದಿರ್ತೀವಿ ಅನ್ನೋದು ನಾವು ಇದು ಮಾಡ್ಬೇಕು ಆಮೇಲೆ ಉದಾಹರಣೆ ಏನು ಬೇಕು ನನ್ನಂತವ್ ನಾನು ಮೂಲದಿಂದ ಎಷ್ಟೋ ಸರಿ ಇಡೀ ಪ್ರ ಇಂಡಸ್ಟ್ರಿ ನಮ್ಮ ಕನ್ನಡ ಕಾಡು ಮನುಷ್ಯ ಅಂತ ಯಾಕೆ ಹೇಳ್ಕೊಂಡು ಬರ್ತೀನಿ ನಾನು ಒಂದು ರೂಪಾಯಿ ಲೋದು ಇಡೀ ದೇಶ ಸುತ್ತಕೊಂಡು ಯಾವ ಯಾವ ಊರಲ್ಲಿ ಏನಿದೆ ಎತ್ತ ಇದೆ ಅದ್ರ ಬಗ್ಗೆ ಸ್ಟಡಿ ಮಾಡ್ಕೊಂಡು ಒಂದು ವರ್ಷ ಇಡೀ ಟ್ರಾವೆಲ್ ಮಾಡದಂತವ್ ತೊಟ್ಟಿಯಲ್ಲಿ ಊಟ ಮಾಡಿದ್ರೆ ಏನಾಗತ್ತೆ ಅಂತ ನೋಡಿದವನು ನನ್ನ ಕಲ್ಚರ್ ಏನಿದೆ ಅಂತ ತಿಳ್ಕೊಳಕ್ ಕಷ್ಟ ಇರಲಿಲ್ಲ ಉತ್ತರ ಕರ್ನಾಟಕ ವಾಡಗಿರುವಂತ ವ್ಯತ್ಯಾಸ ಏನು ಮಂಗಳೂರಲ್ಲಿರುವ ಗುತ್ತಿನ ಮನೆಗಿರುವ ವ್ಯತ್ಯಾಸ ಏನು ಅಂತ ತಿಳ್ಕೊಳ್ಳೋ ಶಕ್ತಿ ನನಗಿದೆ ಬೆಂಗಳೂರಲ್ಲಿರುವ ಮಂಡ್ಯದಲ್ಲಿರುವಂತಹ ಕಂಬದ ಮನೆಗಿರುವ ವ್ಯತ್ಯಾಸ ಏನು ಅನ್ನೋ ತಿಳ್ಕೊಳ್ಳೋ ಶಕ್ತಿ ನನಗಿದೆ ಯಾವ ಯಾವ ಊರಿನ ದೈವಗಳು ಯಾವ ಯಾವ ಕಾರಣಿಕಗಳು ಏನು ಯಾವ ದೇವರುಗಳು ಹೆಂಗೆ ಯಾವ ತರ ಇರುತ್ತೆ ಅಂತ ಮತ್ತೆ ನಾವಿಲ್ಲಿ ಕತೆ ಯಾವುದೇ ಸಿನಿಮಾ ಮಾಡ್ಲಿ ಅದು ದೈವದ ಸಿನಿಮಾನೇ ಆಗಿರ್ಬೋದು ಕಾರ್ಣಿಕದ ಕಥೆಗಳೇ ಆಗಿರ್ಬೋದು ದೇವರ ಕಥೆಗಳಾಗಿರ್ಬೋದು ಸಾಮಾಜಿಕ ಕತೆಗಳಾಗಿರ್ಬೋದು ಎಲ್ಲಾ ಕಥೆಗಳು ಒಂದು ಕೊನೆಗೆ ಕೊಡುವಂತದ್ದು ಒಂದು ಮೆಸೇಜ್ ಅನ್ನ ಯಾವುದೇ ಸಿನಿಮಾ ಬರಲಿ ಅಂದ್ರೆ ಅವನು ಒಂದು ಕಲೆಯ ಜೊತೆಗೆ ನಾನು ಇತಿಹಾಸಕ್ಕೆ ಏನ ಸೇರ್ಸ್ಬೇಕು ಅಂತ ಹೋಗಿರ್ತಾನೆ ಅದು ಕೆಟ್ಟ ಸಿನಿಮಾನೇ ಆಗಿರ್ಬೋದು ಒಳ್ಳೆ ಸಿನಿಮಾನೂ ಆಗಿರ್ಬೋದು ನೋಡುವ ಸಿನಿಮಾ ಪ್ರಾರಂಭದಲ್ಲಿ ಹೇಳಿದಾಗೆ ನೋಡೋದಕ್ಕೂ ಕಾಡೋದಕ್ಕೂ ವ್ಯತ್ಯಾಸ ಇದೆ ಅದೇ ತರ ನನ್ನ ಸಿನಿಮಾ ನನ್ನ ದೈವ ನನ್ನ ನಾಟಕ ರಂಗ ನನ್ನ ಸಿನಿಮಾ ಇದೆಲ್ಲ ಒಂದು ಜೊತೆಗೆ ನಾವು ಬೆಳ್ಕೊಂಡು ಬಂದಿದೀವಿ ಇವತ್ತು ನಾವು ಹಿಂಗ್ ಮಾಡ್ಬೇಡ ಹಂಗ್ ಮಾಡ್ಬೇಡ ನೀ ನಾಟಕದಲ್ಲಿ ಹಿಂಗ್ ಮಾಡ್ಬೇಡ ಅಂತ ಹೇಳಿ ಚೌಕಟ್ಟು ಯಾರು ಹಾಕ್ಬೇಡಿ ಸ್ವಾಮಿ ನಮ್ಮ ಚಿತ್ರರಂಗ ನನ್ನ ನಾಟಕ ರಂಗ ಇವತ್ತು ನಾವು ಈ ಕೆಲವರ ಪ್ರಶ್ನೆ ತುಳುನಾಡಿನ ಎಂಟನೇ ಪರಿಚಯಕ್ಕೆ ಸೇರ್ಸಕ್ಕೆ ನೀವು ಏನು ಮಾಡಿದಿರಿ ಅಂತ ಒಂಬತ್ತು ನ್ಯಾಷನಲ್ ಅವಾರ್ಡ್ ಅನ್ನ ತಂದು ಕೊಟ್ಟಿರುವಂತ ತುಳು ಚಿತ್ರರಂಗ ಅದನ್ನು ಒಂದು ತುಳು ಭಾಷೆಗೆ ಮಾನ್ಯತೆ ತಂದು ಕೊಟ್ಟಿರೋಕ್ಕೆ ದಾರಿ ಮಾಡಿಕೊಟ್ಟಿರುವಂತದ್ದು ಹೌದಾ ಅದರ ಅಲ್ಲ ಅಂತ ಹೆಂಗೆ ಹೇಳ್ತೀರಿ ಆಮೇಲೆ ಒಂದು ತುಳು ಎಂಟನೇ ಪರಿಚಯ ಸೇರ್ ಸೇರ್ಸ್ಬೇಕು ಅನ್ನುವಂಥದ್ದು ನನ್ನಂತ ಮಂದೂರಲ್ಲಿ ಹುಟ್ಟಿದ ಪ್ರತಿಯೊಂದು ಆ ಮನೆಯಲ್ಲಿ ಹುಟ್ಟಿದ ಇರುತ್ತೆ ಅದು ಆದ್ರೆ ಮಾಡಬೇಕಾದ ಕೆಲಸ ನಾವು ಆಯ್ಕೆ ಮಾಡಿದ ಪ್ರತಿನಿಧಿಗಳ ಹೊರತು ನಾವು ನೀವುಗಳು ಕೂಗಾಡಬಹುದು ಅಷ್ಟೇ ಅದಕ್ಕಿಂತ ಮುಂದಕ್ಕೆ ಏನಿಲ್ಲ ಜಾಸ್ತಿ ಆಯ್ತು ಅಂದ್ರೆ ನಾವು ಸ್ಟೇಷನ್ ಅಷ್ಟೇ ಅದಕ್ಕೆ ಮೇಲಕ್ಕೆ ಏನಾಗುತ್ತೆ ಇಲ್ಲ ಅದ್ರ ಮಾಡಬೇಕಾಗಿದೆ ಯಾರು ಅದಕ್ಕೆಂಗ್ಲೂ ನಾವು ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿದ್ವಿ ಅವರಿಂದ ಆಗ್ಬೇಕು ಅದು ನಾವು ಇದನ್ನ ಹೇಳಿದ್ರೆ ಅಲ್ಲಿ ತಗೊಂಡೋಗಿ ನಿಲ್ಲಿಸ್ತೀವಿ ಅದನ್ನ ನೋಡಿದ್ರೆ ಇವನು ಹಿಂದೂ ಅಲ್ಲ ಅಂತ ಹೋಗಿ ತೋರಿಸ್ತೀವಿ ಇದಲ್ಲ ನಾವು ವಾದ ಅಲ್ಲ ನಮ್ಮ ಒಳಗಡೆ ಒಂದು ಗೊಂದಲ ಇದೆ ಇದನ್ನ ಪರಿವರ್ತನೆ ಮಾಡ್ಬೇಕು ಅಂದ್ರೆ ಯಾರು ಬೇಕು ಇದಕ್ಕೆ ಹಿರಿಯರು ಬೇಕು ಹಿರಿಯರು ಯಾರು ಬೇಕು ಅಷ್ಟು ಹದಿನಾರು ಹದಿನೇಳು ಹದ್ನಾರು ಆ ಜಾತಿ ವರ್ಗಗಳೇನಿದೆ ಅವ್ರು ಒಟ್ಟು ಸೇರಿ ಆಗಬೇಕು ನಾನು ಅವಾಗ್ಲೇ ಹೇಳಿದೆ ನಾನು ಇವತ್ತು ದೈವ ಕೋಲನ ತೋರಿಸಲೇಬೇಕು ಅಥವಾ ನನ್ನ ಇತಿಹಾಸಗಾರರಿಗೆ ನನ್ನ ಮಕ್ಕಳಿಗೆ ಅದನ್ನ ಇತಿಹಾಸಕ್ಕೆ ಸೇರ್ಸ್ಬೇಕು ಅಂದ್ರೆ ಯಕ್ಷಗಾನ ಮಾಡಕ್ ಹೋಯ್ತು ಅಂತಂದ್ರೆ ಯಕ್ಷಗಾನ ರೂಪದಲ್ಲಿ ದೈವನ ತೋರಿಸಿದ್ವಿ ಅಂತಂದ್ರೆ ಕಥಕಲಿಯ ರೂಪದಲ್ಲಿ ಕಲರ್ಫುಲ್ ಆಗಿ ತೋರಿಸ್ತಂದ್ರೆ ನಾಳೆ ಅದ ನನ್ನ ದೈವ ಹಂಗಿಲ್ಲಪ್ಪಾ ಅಂತ ಹೇಳಿದ್ರೆ ಏನ್ ಮಾಡೋಣ ನಾನು ಹಾಗಾದ್ರೆ ಹಾಳು ಮಾಡಿದೆ ಅಂತ ಅರ್ಥ ಅಲ್ವಾ ನಾನು ಇವತ್ತು ವಿಡಿಯೋ ಮಾಡ್ಲೇಬಾರ್ದು ಅಂತಂದ್ರೆ ನಾನು ಬೆಳ್ಕೊಂಡಂತ ಜರ್ನಿ ಹಂಗಿದೆ ಇವತ್ತು ವಿಜ್ಞಾನ ಯುಗದಲ್ಲಿ ನಾವು ಬಂದು ನಿಂತಿದ್ದೀವಿ ಆ ವಿಡಿಯೋದಿಂದಾಗಿ ಕೆಟ್ಟದಾಗಿರೋದು ಕೂಡ ನಮಗೆ ಗೊತ್ತಾಗತ್ತೆ ಒಳ್ಳೇದಾಗಿದ್ದು ಕೂಡ ಗೊತ್ತಾಗುತ್ತೆ ಆದ್ರೆ ಇಲ್ಲಿ ನಾವು ಹೆಂಗಿದ ವಿರುದ್ಧಿಸೋಣ ಯಾಕಂದ್ರೆ ಕೆಟ್ಟದಲ್ಲ ಆಗ್ತಿದೆ ಅಂತ ಗೊತ್ತಾಗಿದೆ ಆ ವಿಡದಿಂದ ಒಳ್ಳೇದಾಗ್ತಿದೆ ಅನ್ನೋದು ಗೊತ್ತಾಗೋದು ವಿಡದಿಂದ ಅಲ್ಲಿ ಕಟ್ ಕಟ್ಟುವಂತವ್ರು ತಪ್ಪು ಮಾಡಿದು ಇದೆ ಕಟ್ಟಿಸುವವರು ತಪ್ಪು ಮಾಡಿದು ಇದೆ ಆ ಎರಡು ಗೊತ್ತಾಗದು ಅದರಿಂದ ಇವತ್ತು ನಾವು ಒಂದು ವರ್ಗನ ತೋರ್ಸು ಕೈ ತೋರಿಸುವಂಗಿಲ್ಲ ಎಲ್ಲರೂ ತಪ್ಪು ಮಾಡಿದಿವಿ ಇವತ್ತು ನಾವು ಹೇಳಿದ್ವಿ ಅವ್ರು ತಪ್ಪು ಮಾಡಿದ್ರೆ ಇವತ್ತು ತಪ್ಪಲ್ಲ ಅಲ್ಲ ಸರಿ ಆಗದೆ ಅಲ್ಲಿಂದ ಎಲ್ಲಿ ಮಾಡ್ಬೇಕು ನಾ ಸರಿ ನಾಟಕದಲ್ಲಿ ನಾವು ತೋರಿಸಲ್ಲ ಸಿನಿಮಾದಲ್ಲಿ ತೋರಿಸಲ್ಲ ಅಂತ ತಿಳ್ಕೊಳ್ಳೋಣ ಈ ಮೂಲನೆ ಹೆಂಗ್ ಇಲ್ಲ ಆಗಿರೋ ತಪ್ಪನ ಸರಿ ಮಾಡಬೇಕಾಗಿದ್ದ ಯಾರು ಅದ್ ಯಾರು ಮಾಡ್ಬೇಕಾಗಿದ್ದು ಯಾಕಂದ್ರೆ ಅಲ್ಲೂ ಗೊಂದಲ ಇದೆ ಯಾರು ಮೂಲದಿಂದ ಹಿರಿಯರು ಮಾಡ್ಬೇಕು ಮೂಲ ಮೂಲ ಎಲ್ಲಿ ಮೂಲ ಕಲಾ ಈಗ ನಾನು ಕಟ್ಟಿಸ್ತೀನಿ ನನ್ನ ಮನೆಯಿಂದ ಸ್ಟಾರ್ಟ್ ಅದು ನನ್ನ ಮನೆಯಲ್ಲಿ ನಾನು ಪದ್ಧತಿನ ತರಬೇಕು ಆ ಪದ್ಧತಿ ಹೋಗ್ಬೇಕಾದ್ರೆ ಮೂಲಕ್ಕೆನ ಹೋಗ್ಬೇಕು ನಾನು ಅವಾಗ ಹೇಳಿದೆ ಬ್ರಾಹ್ಮಣ ಮನೆಯಿಂದ ಬರುವಂತ ನೀರಿಂದ ದೇವರ ನೀರಿಂದ ಹಿಡ್ಕೊಂಡು ನಾನು ಸೆಗಣಿಯಿಂದ ಹಿಡ್ಕೊಂಡು ಅಲ್ಲಿ ಕಟ್ಟುವಂತ ಸಿರಿ ಸಿಂಗಾರದಿಂದ ಹಿಡ್ಕೊಂಡು ಅವನ ಪಾರ್ಧನ ಸಂಧಿ ಅಲ್ಲಿ ವಾಪಸ್ ನಾವ್ ಹೇಳ್ತೀವಿ ದೈವಕೋಲ ಆಗ್ಬೇಕು ಅಂದ್ರೆ ಪಾರ್ಧನ ಸಂಧಿ ತೆಂಬರೆ ಇದ್ರ ಜೊತೆಗೆ ಹೋಗ್ಬೇಕು ಯಾವುದೇ ಬೇರೆ ವಾದ್ಯಗಳು ಇರಬಾರ್ದು ಆಕ್ಚುಲ್ ನೋಡಿ ಈ ಮೂಲದಲ್ಲಿ ಹೋಗ್ಬೇಕಾದ್ರೆ ಸರಿ ಈಗ ನೀವು ಹೇಳ್ತೀರಿ ಈಗ ದೈವ ಪದ್ಧತಿಯಲ್ಲಿ ಸಿನಿಮಾ ಮ್ಯೂಸಿಕ್ ಗೆ ದೈವ ಕುಣಿಯುತ್ತೆ ಇದೆಷ್ಟು ಸರಿ ಸಿನಿಮಾ ಮ್ಯೂಸಿಕ್ ಗೆ ದೈವ ಎಲ್ಲ ವೇಷನ ಹಾಕೊಂಡು ಕುಣಿಯುತ್ತೆ ಒಬ್ರು ಏನಂತೇಳಿದ್ರ ಬಗ್ಗೆ ಇಲ್ಲ ನನಗೆ ಈ ಗೊಂದಲ್ ನಾನು ಪ್ರಶ್ನೆ ಹಾಕಿದ್ದೀನಿ ಆ ಪ್ರಶ್ನೆ ನನ್ನ ಒಳಗಡೆ ಉಟ್ಕೊಂಡಿದೆ ಇದನ್ನ ಅವ್ರುಗಳು ಆಗ ಹೇಳ್ತಾರೆ ನೋಡಿ ಅದ ಅದರ ವರ್ಗ ಕುಣಿಯುವಂತವ್ರು ಹೇಳ್ತಾರೆ ಅದರ ಹಿರಿಯರು ಒಬ್ರು ಹೇಳಿದ್ರು ಇದು ಸಪ್ತ ಸ್ವರಗಳ ಜೊತೆಗೆ ಅದು ಅವರು ಕುಣಿಯುವಂಥದ್ದು ಆತರ ದೊಡ್ಡ ದೊಡ್ಡ ಪದಗಳನ್ನು ಬಳಸ್ತಾರೆ ಹ್ಮ್ ಆಕ್ಚುಲಿ ಅದನ್ನು ಬಳಸುವಂಗೆ ಇಲ್ಲ ದೈವ ಕುಣಿಯುವಂಥದ್ದು ಬರೀ ಒಂದು ತೆಂಬರೆ ಮತ್ತೆ ಪಾರ್ಧನಕ್ಕೆ ಸಂಧಿಗೆ ಮಾತ್ರ ಯಾವುದು ಅಲ್ಲ ಬಟ್ ಅದನ್ನ ಯಾರು ಈಗ ಅದನ್ನ ಮಾಡಲ್ಲ ನಾನ್ ಹೇಳ್ದೆ ಅದನ್ನೇ ಆ ಮೂಲದಿಂದಲೇ ಆಗ್ಬೇಕು ಇವತ್ತು ಎಲ್ಲಿ ತನಕ ಒದ್ದಾಟಗಳೇ ಆಗ್ತಾ ಇದೆ ಅಂತಂದ್ರೆ ದೈವ ಕಟ್ಟುವಂತವರು ಏನಾದಿದ್ರೆ ಈ ಇಂದ ಕೊನೆಯ ತನಕ ಮಾಡಬೇಕು ಅಂದ್ರೆ ತುಂಬಾ ಸಮಯ ತಗೊಳ್ಳುತ್ತೆ ಇದನ್ನು ಮಾಡಕ್ಕೆ ಅವರು ರೆಡಿಲ್ಲ ಮಾಡಿಸುವಂತವರು ಇಲ್ಲ ಯಾಕೆ ನಾನು ಬದಲಾಗ್ಬೇಕು ಅಂತಂದ್ರೆ ಮಾಡಿಸುವವನಿಗೆ ಅವನಿಗೆ ಅವಸರ ನನಗೆ ಇವತ್ತು ಬೇರೆ ಏನೋ ಪ್ರೋಗ್ರಾಮ್ ಇದೆ ಇದು ಬೇಗ ಮುಗಿಸ್ಬೇಕು ಇವನಿಗೆ ದೈವ ಕಟ್ಟುವವನಿಗೆ ಅವನು ಇನ್ನೊಂದ್ ಕಡೆ ಒಪ್ಕೊಂಡಿರ್ತಾನ ಅವನು ಅಲ್ಲೂ ಹೋಗ್ಬೇಕು ಇಷ್ಟೇ ಮಾಡ್ಬೇಕು ಬೇಗ ಮುಗಿಸ್ಬೇಕು ಬೇಗ ಆಗ್ಬೇಕು ಅಂತ ಈ ಮೂಲ ಇದನ್ನ ಯಾರು ಮಾಡಕ್ಕೆ ರೆಡಿ ಇರಲ್ಲ ಇಷ್ಟು ಉದ್ದನ ಮಾಡಿ ಉದಾಹರಣೆ ಹೆಂಗೆ ಅಂತಂದ್ರೆ ಸತ್ಯನಾರಾಯಣ ಪೂಜೆ ಇದ್ದಂಗೆ ಸತ್ಯನಾರಾಯಣ ಪೂಜೆನ ಕಥೆನ ಪೂರ ಕೇಳುವಷ್ಟು ಫ್ಯಾಷನ್ಸ್ ಯಾರಿಗಿಲ್ಲ ಭಟ್ರತ್ರ ಮಾತು ಕೇಳುದಂಗಿದೆ ಅಂತ ಹೇಳಿದ ಈ ಕೋಲ ಕಟ್ಟುದ್ರಲ್ಲಿ ಕಮರ್ಷಿಯಲ್ ಇದೆ ಹಾ ಕರೆಕ್ಟ್ ಹೌದು ಅವ್ರಿಗೆ ನೆಕ್ಸ್ಟ್ ಬುತ್ ಕೋಲ ಕಟ್ಟುದ್ ಹೌದು ಅವಾಗ ಸಿನಿಮಾ ಕಮರ್ಷಿಯಲ್ ಮಾಡ್ಬಾರ್ದು ಅದೇ ನಾನು ಹೇಳ್ತಿರೋದು ಈಗ ಅಲ್ಲಿಂದ ನಾನು ಹೇಳ್ತಿರ ಬದಲಾವಣೆ ಆಗ್ಬೇಕಾಗಿದ್ದು ಒಂದು ಸಿನಿಮಾದಿಂದ ನಾಟಕದಿಂದ ಅಲ್ಲ ಯಾಕಂದ್ರೆ ಸಿನಿಮಾ ನಾಟಕಗಳು ಅಬ್ಬಬ್ಬ ಬಂದಿದ್ದು ಒಂದು ಹದಿನೈದರಿಂದ ಇಪ್ಪತ್ತು ಬಂದಿದೆ ಇಲ್ಲೇ ದೊಡ್ಡ ಗೊಂದಲ ಇದೆ ಅಲ್ಲ ಹ್ಮ್ 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 ಇದು ಪರಿವರ್ತನೆ ಆದಾಗ ಮಾತ್ರ ಇದಾಗುವಂಥದ್ದು ಇದನ್ನ ಸರಿ ಮಾಡೋಣ ಈ ಕಟ್ಟುಪಾಡುಗಳನ್ನ ಸರಿ ಮಾಡೋಣ ಈತಿ ಮಾಡಿಸುವ ಎಲ್ಲರೂ ಸರಿ ಮಾಡೋಣ ದೈವ ಸಿನಿಮಾ ಪದ್ಯಗಳಿಗೆ ಕುಣಿಯೋದು ಬೇಡ ಹಾ ಅಲ್ಲ ಕುಣಿಬಾರ್ದು ಅಂತ ಹೇಳೋದಕ್ಕಿಂತ ಕುಣಿದ್ರೆ ತಪ್ಪೇನು ಅಂತ ನನ್ನಂತವರಿಗೆ ಈಗ ಪ್ರಶ್ನೆ ಆಗ್ತೀವಿ ಯಾಕೆಂದ್ರೆ ಇಲ್ಲಿ ತುಂಬಾ ತಪ್ಪುಗಳಿ ಅಲ್ವಾ ಇದು ಸರಿ ಮಾಡಿದಾಗ ನನಗೆ ಉತ್ತರ ಆಗಲ್ಲ ನಾನು ಪ್ರಶ್ನೆ ಹಾಕಕ್ಕಾಗಲ್ಲ ಹ್ಮ್ ಹ್ಮ್ ನನ್ನ ಮನೆಯಲ್ಲಿ ಫಸ್ಟ್ ಬದಲಾವಣೆ ಆಗ್ಬೇಕು ಸ್ವಾಮಿ ನಿಮ್ಮ ಮನೆಯಲ್ಲಿ ಫಸ್ಟ್ ಬದಲಾವಣೆ ಆಗ್ಬೇಕು ಓಕೆ ನೀವು ಬ್ರಾಹ್ಮಣರ ಕಡೆಯಿಂದ ನೀರ್ ತಗೊಂಡ್ಬರ್ತೀವಿ ಅವತ್ತು ಇಡೀ ಜಾತಿ ಮೀರಿದಂತಹ ಶಕ್ತಿ ಆ ವರ್ಗಕ್ಕಿದೆ ಅಂತ ಹೌದು ದೈವ ಕಟ್ಟೋದು ಹೌದು ಕೋಲ ಮುಗಿಯುತ್ತೆ ಮರುದಿನ ಬ್ರಾಹ್ಮಣನ ಮನೆಗೆ ಎಂಟ್ರಿ ಇರಲ್ಲ ಹೌದು ನೀವು ದೇವರಂತ ನೋಡ್ತೀರಿ ಬ್ರಾಹ್ಮಣನ ಎಂಟ್ರಿನೇ ಕೊಡಲ್ಲ ಹ್ಮ್ ಜಂಗ್ಲೀಲಿ ಕುಡ್ದು ಕಲಿಸ್ತೀರಿ ಯಾಕೆ ಯಾ ಮನುಷ್ಯತ್ವಕ್ಕೆ ಬೆಲೆ ಇಲ್ವಾ ಒಂದ್ ದೈವ ಬಂದಾಗ ಮಾತ್ರ ಬೆಲೆನಾ ಈಗ ನನ್ನ ಮನೆಯಲ್ಲೇ ಇಲ್ಲ ಇನ್ನೊಬ್ರು ಮನೆಯಲ್ಲಿ ಮನೆಯಲ್ಲಿ ನಾನು ನಾನು ನೋಡಿಲ್ಲ ನನ್ನ ಕೇಳಿದೀನಿ ನಾನು ನೋಡಿದ್ರೆ ಅದ್ರ ಬಗ್ಗೆ ಮಾತಾಡ್ಬೋದು ನನ್ನ ಮನೆಯಲ್ಲಿ ನನ್ನ ಸ್ನೇಹಿತ ಇವತ್ತು ನನ್ನ ಮನೆಗೆ ಬರ್ತಾನೆ ಊಟ ಮಾಡ್ತಾನೆ ಹೋಗ್ತದೆ ಹ್ಮ್ ಇನ್ಯಾರೋ ಮಾಡಿದ್ರು ಇನ್ಯಾರೋ ಮಾಡಿದ್ರು ಅನ್ನೋದಕ್ಕೆ ನಾನು ಅದಕ್ಕೆ ರೆಡಿ ನಿಮ್ಗೆ ಗೊತ್ತಿರೋ ವಿಷಯ ಗೊತ್ತಿರುವಂತದ್ದು ನಿಜ ಹೇಳಿ ಅವ್ರ ತಪ್ಪು ನಾನೇ ಆಗ್ಲೇ ಹೇಳಿದೆ ತಪ್ಪು ಒಪ್ಪುಗಳಿಗಿಂತ ಮುಂಚೆ ಇತ್ತು ಈಗ ಸ್ವಲ್ಪ ಕಮ್ಮಿ ಆಗಿದೆ ನಿಂತಿಲ್ಲ ನಿಂತಿಲ್ಲ ಅಂತ ನಾನು ನಿಂತಿಲ್ಲ ಅಂತ ನಾನು ಒಪ್ಕೋತಿ ನಿಂತಿಲ್ಲ ಅಂತ ಹೇಳಿ ಅವ್ರ ಎರಡು ಕಡೆಯಿಂದ ಅದು ತಪ್ಪುಗಳಿದೆ ಹ್ಮ್ ಹ್ಮ್ ಏನ್ ತಪ್ಪಿದೆ ಯಾಕಂದ್ರೆ ಕೆಲವರು ಮನೆಗೆ ಕರೆದ್ರು ಬರಲ್ಲ ಅವ್ರ ಆ ಚೌಕಟ್ಟು ಜೊತೆಗೆ ಬೆಳ್ಕೊಂಡು ಬಂದಿದ್ದಾರೆ ಅವ್ರ ಹಿರಿಯರ ಒಳಗಡೆ ಒಂದು ಭಯ ಹುಟ್ಟಿಸಿದ್ದಾರೆ ಈಗ ನಾನು ನನ್ನ ಮನೆಗೆ ನಾನು ಕರಿತೀನಿ ಅಂತಂದ್ರೆ ನನ್ನ ಮನೆಯಲ್ಲಿ ಬರ್ತಾರೆ ನನ್ನ ಮನೆ ನನ್ನ ಬಾಪ ಕೂತ್ಕೋ ಮನೇಲಿ ಅಂದ್ರೆ ಅವ್ರು ಬರಲ್ಲ ಅವ್ರು ಹೊರಗಡೆನೆ ಕೂತ್ಕೋತಾರೆ ಯಾಕಂದ್ರೆ ಅವ್ರು ಆ ಚೌಕಟ್ಟಿನ ಜೊತೆಗೆ ಬೆಳ್ಕೊಂಡು ಬಂದ್ಯಾರೆ ಮತ್ತೆ ಈ ಬದಲಾವಣೆ ಆಗ್ಬೇಕು ಅಂತ ನಿನ್ನೆ ಮುನ್ನೆಯಿಂದ ಆಗಿದ್ದಲ್ಲ ಎಪ್ಪತ್ತೆಂಬತ್ತು ವರ್ಷದಿಂದ ಕಾನೂನಲ್ಲೂ ಇದೆ ಅವ್ರಿಗೆಲ್ಲಾ ಮಾಡ್ಬೋದು ಇಂತಿದೆ ಹ್ಮ್ ಆದ್ರೆ ಯಾರು ಯಾಕೆ ಆಗಿಲ್ಲ ಯಾರು ಯಾಕೆ ಹಾಕಿ ಹೋಗಿಲ್ಲ ರೆಡಿ ಇದ್ರ ಕೆಲವೊಂದು ಸರಿ ಅಲ್ಲೂ ತಪ್ಪಿದೆ ಅಲ್ಲ ಈಗ ಅವರಕ್ಕೆ ಬರಕ್ಕೆ ರೆಡಿ ಇರಲ್ಲ ಯಾಕೆಂದ್ರೆ ಅವರು ಭಯ ಭಕ್ತಿ ಇದೆ ಅವ್ರ ದೈಹದ ಗೌರವ ಇದೆ ಅವ್ರ ಹಂಗೆ ಎಲ್ಲಿ ತನಕ ಇದೆ ಅಂತಂದ್ರೆ ನನ್ನ ನೆರಳು ಅವರ ಮೇಲೆ ಬಿದ್ದು ನನಗೇನಾಗುತ್ತೋ ಅನ್ನೋ ಭಯ ಇದೆ ಯಾಕಂದ್ರೆ ಭಯದ ಮುಖಾಂತರ ದೈವತ್ತ ಶಕ್ತಿಯನ್ನ ಹುಟ್ಟಾಕಿರುವಂತ ಕಾರಣಿಕ ದೈವಗಳು ತುಳುನಾಡಲ್ಲಿ ಇರುವಂತದ್ದು ಆ ಕಾರಣ ಜಾಸ್ತಿ ಇರುದೇ ಈ ಎಲ್ಲಾ ಬದಲಾವಗಳು ಅಥವಾ ಎಲ್ಲ ವರ್ಗಗಳ ಇದು ಆಗದೆ ಅಲ್ಲಿ ಓಕೆ ಈಗ ಈ ಚರ್ಚೆ ಇದ್ದಿದೆ ಅಲ್ವಾ ಈಗ ಏನ್ ಮಾಡೋದು ಅಂದ್ರೆ ತುಳುನಾಡಿನಿಂದ ಹೊರಗಡೆ ಒಂದು ಒಂದು ಚೌಕಟ್ಟಿದೆ ಹೊರಗಡೆ ಹೋಗಿ ದೈವಾರಾಧನೆ ದೇವ್ ಭೂತ ಕಟ್ಟಬಾರದು ಅಂತ ಕಟ್ಟು ಪಡೆ ಇದೆ ನಿಮ್ಗೆ ಗೊತ್ತಿದೆ ಆದ್ರೆ ಏನ್ ಮಾಡಿದ್ರು ಅದೇ ದೈವಾರಾಧಕರು ಮೈಸೂರಿಗೆ ಹೋದ್ರು ಬೆಂಗ್ಳೂರ್ ಹೋದ್ರು ಚಿಕ್ಕ ಎಲ್ಲಾ ಕಡೆನು ಭೂತ ಕಟ್ಟಿದ್ರು ಅವಾಗ ಯಾಕೆ ನೀವು ಧ್ವನಿ ಎತ್ತಿರಲಿಲ್ಲ ಧ್ವನಿ ನಾನು ಆಗ್ಲೇ ಹೇಳಿದಲ್ಲ ನಾನು ಧ್ವನಿ ಎತ್ತಿದಿನಿ ಈಗ ನಾನು ಈಗ ಮೈಸೂರಲ್ಲಿ ಕಟ್ಟಿದವರಿಗೆ ನಾನು ಕೇಳದೆ ಅವರು ಕೇಳುವ ಪ್ರಶ್ನೆ ಅಂತ ಉತ್ತರ ಇಲ್ಲ ನನ್ನ ಜೀವನಕ್ಕೆ ಅದೇ ಇರೋದು ನನ್ನ ಬದುಕದು ನನ್ನ ಕ ಇದೆ ಅದು ಅದಕ್ಕೆ ನೀನ್ ನನಗೆ ದುಡ್ಡು ಕೊಡ್ತೀಯಾ ನಾನು ಕಟ್ಟಿದ್ರಲ್ಲಿ ತಪ್ಪೇನು ಅಂದ್ರೆ ದುಡ್ಡುಗೋಸ್ಕರ ದೈವದ ಮಾಡಬಹುದು ಮಾಡ್ಬೋದಿಲ್ಲ ಅವ್ರು ಮಾಡ್ಬೋದು ಅಂತ ಈಗ ಎಲ್ಲಿ ತನಕ ಅಂತ ಈಗ ಉದಾ ನಾನು ಹೇಳ್ತೀನಿ ಈಗ ವಾದ ಮಾಡ್ತೀನಿ ದೈವ ಕಟ್ಟುವಂತವ್ರಿಗೆ ನಾನು ವಾದ ಮಾಡ್ತೀನಿ ಈಗ ಹಿರಿಯರ ಪ್ರಕಾರದಲ್ಲಿ ಹೋದಾಗ ಮೂಲದಲ್ಲಿ ಹೋದಾಗ ಎರಡು ತೆಂಗಿನಕಾಯ ಎರಡು ಇದ ಅದರ ಮೇಲೆ ಒಂದಿಷ್ಟು ಅಮೌಂಟ್ ಕೊಟ್ಬಿಟ್ಟು ಕಳಿಸ್ತಾ ಇದ್ರು ಇಷ್ಟು ಅಂತ ಏನು ಅದಕ್ಕೆ ಚೌಕಟ್ಟಿರ್ಲಿಲ್ಲ ಮನೆಯವ್ರು ಏನು ಕೊಡ್ತಾರೆ ಅದು ಪದ್ಧತಿ ಅಥವಾ ಇನ್ನೂನು ಅಂತ ಈಗ ಹಂಗ್ ಮಾಡೋಕಾಗತ್ತ ಮಾಡಿದ್ರೆ ಬರ್ತಾರ

ಹಾಗಂತಂದಾಗ ನಾವ್ ಎಲ್ಲಿ ಯಾವುದನ್ನ ಪ್ರಶ್ನೆ ಮಾಡಕ್ ಹೋಗ್ತಾ ಇದ್ವಿ ಯಾರಿಗೆ ಪ್ರಶ್ನೆ ಆಗ್ತಾ ಇದ್ವಿ ಅಥವಾ ಇದು ಪ್ರಶ್ನೆಗಳಾಗೆ ಉಳ್ಕೊಳುತ್ತಾ ಉತ್ತರ ಯಾರು ಕೊಡುವಂತವ್ರು ಹಾಗಾದ್ರೆ ಹಿರಿಯರು ಈ ಸಾಹಿತಿಗಳು ಇತಿಹಾಸಗಾರರು ಅದ್ರ ಬಗ್ಗೆ ಸ್ಟಡಿ ಮಾಡದೇ ಮಾಡಿ ತಪ್ಪ ತಪ್ಪಾ ನಮ್ದೇ ಸರಿಯಾ ನಾವ್ ಚರ್ಚೆ ಮಾಡೋದೇ ಸರಿಯಾ ನಾ ಹೊಡಿತೀನಿ ಬಡಿತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಇದ್ರಲ್ಲೇ ಉತ್ತರ ಸಿಗುತ್ತಾ ಅಥವಾ ನಾನು ಬಹಿಷ್ಕಾರ ಆಗ್ತೀನಿ ಅಂತ ಹೇಳಕ್ ಇದ್ರಲ್ಲೇ ಉತ್ತರ ಸಿಗುತ್ತಾ ನಡಿಗರ ಮನೆ ಮಾತಾಗಿರುವ ಸಿನಿಪತ್ರಿಕೆ ಚಿತ್ತಾರ ಕರ್ನಾಟಕದ ನಂಬರ್ ಒನ್ ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಜೀನ್